ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷರಾದ ಗುರುನಾಥ್ ಜಾಂತಿಕರ್ ಅವರು ನಿಯಮಿತದ 19ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ 2018-19 ಸಾಲಿನಲ್ಲಿ ಅಂದಾಜು ಬಜೆಟ್ನಲ್ಲಿ ಹೆಚ್ಚಿನ ಖರ್ಚುಗಳಿಗೆ ಸಾಮಾನ್ಯ ಸಭೆಯಿಂದ ಒಪ್ಪಿಗೆ ಪಡೆಯುವುದು, ಅಲ್ಲದೆ ಸಾಮಾನ್ಯ ಸಭೆಯಲ್ಲಿ ಬಜೆಟ್ ಮಂಡನೆ ಮಾಡಿ ಅನುಮೋದನೆ ಪಡೆಯಲಾಗುವುದು. ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಸದಸ್ಯರ ಪ್ರತಿಭಾವಂತ 12 ಮಕ್ಕಳಿಗೆ 1,000 ರೂಪಾಯಿ ನಗದು ನೀಡಿ ಶಾಲು ಹೊದಿಸಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು ಎಂದರು. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಉಪಾಧ್ಯಕ್ಷರಾದ ಬಸವರಾಜ ಸ್ವಾಮಿ, ನಿರ್ದೇಶಕರಾದ ಎಸ್ಬಿ ಸಜ್ಜನ್ ಶೆಟ್ಟಿ, ಶ್ರೀಮತಿ ಅಗ್ರವಾಲ, ಶಿವರಾಜ್ ಹೋಗರೆ ಮತ್ತು ಸದಸ್ಯರು ಇದ್ದರು. ವಿಷಯ 3, ಸದಸ್ಯರಿಗೆ ನೀಡಿರುವ ಲಾಭಾಂಶವನ್ನು 2 ವರ್ಷದ ಒಳಗಾಗಿ ಪಡೆಯದಿದ್ದರೆ ಸಹಕಾರಿ ಪ್ರಾಧಿಕಾರಕ್ಕೆ ವರ್ಗಾಯಿಸಲಾಗುವುದು. ಸೂಚನೆ 4, ಸದಸ್ಯರು ತಮ್ಮ ಗುರುತಿನ ಚೀಟಿ ಸಹಕಾರಿ ಕಚೇರಿಯಲ್ಲಿ ಕಚೇರಿಯ ಸಮಯದಲ್ಲಿ ಪಡೆದುಕೊಳ್ಳಬಹುದು. ವಿಶೇಷ ಸೂಚನೆ 1, ಸಾಮಾನ್ಯ ಸಭೆಯಲ್ಲಿ ಯಾವುದೇ ವಿಷಯ ಚರ್ಚಿಸಲು ಅಪೇಕ್ಷೆಯ ಸಹ ಮಕ್ಕಳಿದ್ದರೆ ಕೂಡಲೇ ಸಹಕಾರಿಗೆ ದಾಖಲೆಗಳನ್ನು ಸಲ್ಲಿಸಲು ಕೋರಿ. ಇವತ್ತಿನ ಸಭೆಯ ವಿಶೇಷತೆ, ಈ ವರ್ಷದ ಅಡವೆ ಪತ್ರಿಕೆಗಳನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದನ್ನು ಅನುಮೋದನೆ ಪಡಿತಕ್ಕಂಥದ್ದು, ಅದೇ ರೀತಿಯಾಗಿ ಆಯವ್ಯಯವನ್ನು ಮಂಡಿಸಿ ಅದು ಅನುಮೋದನೆ ಪಡಿತಕ್ಕಂಥದ್ದು, ಅದೇ ರೀತಿಯಾಗಿ ಈ ವರ್ಷದ ಲೆಕ್ಕ ಪರಿಶೋಧನೆಯನ್ನು ಮಂಡಿಸಿ ಅನುಮೋದನೆ ಪಡಿತಕ್ಕಂಥದ್ದು, ಹೀಗೆ ಒಟ್ಟಾರೆ ಸಹಕಾರಿಯ 1 ವರ್ಷದ ತನ್ನ ಎಲ್ಲ ವ್ಯವಹಾರಗಳನ್ನು ಸಾಮಾನ್ಯ ಸಭೆಯ ಎದುರುಗಡೆ ಮಂಡಿಸಿ ಅದರಿಂದ ಅನುಮೋದನೆ ಪಡಿತಕ್ಕಂಥದ್ದು ಇವತ್ತಿನ ಮೇಲೆ ಉದ್ದೇಶ. ಈ ಒಂದು ಸುಸಂದರ್ಭವನ್ನು ಬಳಸಿಕೊಂಡು ನಾವು ಈ ಒಂದು ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರ ಮಕ್ಕಳು ಯಾರು ಪ್ರತಿಭಾವಂತರಿದ್ದಾರೆ, ಅವರು 80%ಗೂ ಹೆಚ್ಚು ಅಂಕಗಳನ್ನು ತೆಗೆದಿದ್ದಾರೆ, ಅಂಥ ಮಕ್ಕಳು ಇವತ್ತು 12 ಜನ ಮಕ್ಕಳಿಗೆ ನಾವು 1,000 ರೂಪಾಯಿ ಅವರಿಗೆ ಪ್ರೋತ್ಸಾಹಧನವನ್ನು ನೀಡಿ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ನೀಡಿ ಹಾಗೂ ಶಾಲು ಪುಷ್ಪಮಾಲೆಯನ್ನು ಕೊಟ್ಟು ಅವರನ್ನು ಸನ್ಮಾನಿಸಲಾಯಿತು. ಸಂಸ್ಥೆಗಳನ್ನು ಬೆಳೆಯಬೇಕು. ಸಹಕಾರಿ ಸಂಸ್ಥೆ ಬೆಳೆದಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಜಿಲ್ಲೆಯ ಜನರಿಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ಅತ್ಯಂತ ಉತ್ತಮ ಕಾರ್ಯವನ್ನು ಕಳೆದ 18 ವರ್ಷದಿಂದ ಮಾಡಿದೆ. ಇದು 19 ವರ್ಷದ ಕಾಲಿಟ್ಟಿದೆ. ಮುಂದಿನ ಕೂಡ ಇದೇ ರೀತಿ ಉತ್ತಮ ಕಾರ್ಯವನ್ನು ತಮ್ಮೆಲ್ಲರ ಸಹಕಾರದಿಂದ, ಅಂದರೆ ಸದಸ್ಯರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ, ಬೆಂಬಲ, ಸಲಹೆ, ಮಾರ್ಗದರ್ಶನವನ್ನು ಅಪೇಕ್ಷಿಸುತ್ತಾ ಈ ಸಭೆಯನ್ನು ಮುಗಿಸ್ತಾ ಇದ್ದೀವಿ. ಒಟ್ಟು ನಮ್ಮ ದುಡಿಯುವ ಬಂಡವಾಳವನ್ನು ಹೊಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ನಾವು 5ನೇ ವರ್ಷದ ಇದನ್ನು ಹಾಕ್ಕೊಂಡು ಅದಕ್ಕೂ ಇನ್ನೂ ಹೆಚ್ಚು ಲಾಭದತ್ತ ಹೋಗಬೇಕು ಅಂತೇಳಿ ಚಿಂತನೆ.